ಹಾಯ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಬ್ರಷ್ ಮಾಡಿ ಇವಾಗ ಕಿಚನಿಗೆ ಬಂದಿದ್ದೇನೆ. ಸೊ ನಾನು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ ಡೈಲಿ ಬೆಳಿಗ್ಗೆ ನಾನು ಎದ್ದ ತಕ್ಷಣ. ಅದಕ್ಕಾಗಿ ನಾನು ಪಾತ್ರೆಯನ್ನು ಕೂಡ ಇಟ್ಕೊಂಡಿದ್ದೇನೆ. ಇವಾಗ ಬಿಸಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೀರನ್ನು. ಇವಾಗ ಹಾಗೇ ನಾನು ಆ ಕಂಟೈನರನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ಅದೆಲ್ಲ ಒಣಗಿತಾ ಇಲ್ವ ಅಂತ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೆ. ಹಾಗೇ ಅಷ್ಟರೊಳಗೆ ನೀರು ಕೂಡ ಬಿಸಿ ಆಯಿತು. ಇವಾಗ ನಾನು ಗ್ಲಾಸಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ತಗೊಂಡು ಹೋಗುವಾಗ ಮತ್ತೊಮ್ಮೆ ನಾನು ಆ ಜಾರನ್ನು ಆ ಕ್ಯಾಪನ್ನೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡೆ ಒಣಗಿತಾ ಇಲ್ವೋ ಅಂತ. ಎಲ್ಲವೂ ಕೂಡ ನೀಟಾಗಿ ಒಣಗಿತ್ತು. ಅದಾದ ನಂತರ ನಾನು ಬಂದುಬಿಟ್ಟು ಲಿವಿಂಗ್ ಏರಿಯಾದಲ್ಲಿ ನಾನು ಇವಾಗ ಕೂತ್ಕೊಂಡು ನೀರು ಸ್ವಲ್ಪ ಕುಡಿಲಿಕ್ಕೆ ಕೂತ್ಕೊಂಡಿದ್ದೇನೆ. ಹಾಗೆ ನನ್ನ ಮಗಳು ಕೂಡ ಕಾಲೇಜ್ ಬಗ್ಗೆ ಏನೋ ಮಾತಾಡ್ತಾ ಇದ್ಲು. ಅವಳ ಜೊತೆ ನಾನೇನು ಡಿಸ್ಕಸ್ ಮಾಡ್ತಾ ಕೂತ್ಕೊಂಡಿದ್ದೆ. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಮೇಲ್ಗಡೆ ಕೂಡ ನೋಡ್ತಾ ಇದ್ದೆ, ಯಾಕಂದರೆ ಅಲ್ಲಿ ನಮ್ಮ ಗಡಿಯಾರ ಇದೆ, ಟೈಮ್ ಎಷ್ಟಾಯಿತು ಅಂತ ನೋಡ್ತಾನೆ ಇದ್ದೇನೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಲ್ಲ, ಅದು ಲೇಟ್ ಆಗುತ್ತೆ ಅಂತ ಹೇಳಿ ಅದನ್ನು ನೋಡಿದೆ. ಟೈಮ್ ಆವಾಗ 7:00 ಆಗಿದೆ. ಅದಾದ ನಂತರ ನಾನು ನೀರನ್ನೆಲ್ಲ ಕುಡಿದು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ನಾನು ಮತ್ತೆ ಕಿಚನಿಗೆ ಬಂದಿದ್ದೆ. ಈಗ ನಾನು ಮಧ್ಯಾಹ್ನಕ್ಕೆ ಸಾರೇನು ಮಾಡಲಿಲ್ಲ, ತುಂಬ ಬಿಸಿ ಇರೋದ್ರಿಂದ ನಾನು ಮೊಸರಿನ ರಾಯಿತ ಮಾಡ್ಕೊಳ್ತಾ ಇದ್ದೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಅದು ಒಂಥರ ಕ್ರೀಮಿ ಥರ ಆಗಿದೆ. ಅದಕ್ಕೆ ನಾನು ಒಂದು 3 ಹಸಿಮೆಣಸು, ಒಂದು ಸಣ್ಣ ಶುಂಠಿಯನ್ನು ಹಾಕಿ, ಒಂದು 1/4 ಇಂಚಷ್ಟು ಶುಂಠಿಯನ್ನು ಹಾಕಿ ಚೆನ್ನಾಗಿ ಜಜ್ಜಿಕೊಂಡಿದ್ದೇನೆ ಈ ಕಲ್ಲಲ್ಲಿ ಹಾಕಿ. ನಾನು ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೆ, ಅದು ರೆಕಾರ್ಡ್ ಆಗಲಿಲ್ಲ, ನನಗೆ ಎಡಿಟ್ ಮಾಡುವಾಗ ಗೊತ್ತಾಯಿತು. ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಒಂದು ಜಾರಲ್ಲಿ ಫುಲ್ ನೀರು ತಗೊಳ್ತೀನಿ. ಅದು ಎಷ್ಟು ನಾವು ನೀರಾಗಿ ಮಾಡ್ಕೊಳ್ತೇವೋ ಅಷ್ಟು ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿದು ಇಷ್ಟು ಪಾತ್ರೆ ಫುಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಇಷ್ಟು ಒಂಥರ ಇಷ್ಟು ತೆಳುವಾಗಿ ಬರಬೇಕು. ಇವಾಗ ನೋಡಿ, ಇದಕ್ಕೆ ನಾನಿವಾಗ 1 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ನೋಡಿ, ಹತ್ತಿರದಿಂದ ಈ ರೀತಿ ಕಾಣ್ತಾ ಇದೆ. ಸೊ ಇದಕ್ಕೆ ಕಾಂಬಿನೇಷನಾಗಿ ನಾನು ಕಬಾಬ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ಕಬಾಬ್ಗಿಂತನೂ ಈ ಮಜ್ಜಿಗೆ ಮೆಣಸು ಉಪ್ಪಿನಕಾಯಿ ಜೊತೆಗೆ ಇದು ರೈಸ್ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಮಕ್ಕಳು ಬಂದುಬಿಟ್ಟು ಈ ರೀತಿ ಇದ್ರ ಜೊತೆಗೆ ಕಬಾಬ್ ಎಲ್ಲ ಇದ್ರೆ ತಿಂತಾರೆ, ಇಲ್ಲಾಂದರೆ ತಿನ್ನಲ್ಲ. ಸೊ ಇವಾಗ ಮೊಸರು ಹಾಗೆ ಕಬಾಬು ರೈಸ್ ಕೂಡ ರೆಡಿಯಾಗಿದೆ. ಸೊ ರೈಸನ್ನೆಲ್ಲ ಹಾಕಿ ಪ್ಲೇಟಲ್ಲಿ ಹಾಕಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದಾದ ನಂತರ ಸಂಜೆ ನನ್ನ ಮಗ ತುಂಬ ಹೀಟಾಗಿರೋದ್ರಿಂದ ತುಂಬಾ ಬಿಸಿ ವಾತಾವರಣ ಇತ್ತು, ಹಾಗಾಗಿ ಮಮ್ಮಿ ಏನಾದರೂ ಜ್ಯೂಸ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೆ. ಆದರೆ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ನಾನು ನಮ್ಮ ಬಾಲ್ಕನಿಯಲ್ಲೇ ನಾನು ಸ್ವಲ್ಪ ಫಾಟಲ್ಲಿ ಈ ಪುದೀನ ಗಿಡಗಳನ್ನು ಹಾಕ್ಕೊಂಡಿದ್ದೆ. ಅದನ್ನೆಲ್ಲ ಕಟ್ ಮಾಡಿ ಇವಾಗ ಫ್ರೆಶ್ ಆಗಿರೋ ಪುದೀನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ತಗೊಂಡಿದ್ದೇನೆ. ಸೊ ಅದನ್ನು ಇವಾಗ ಜ್ಯೂಸ್ ಮಾಡ್ಕೊಳ್ಬೇಕು. ಒಂದಿಷ್ಟು ನೋಡಿ, ಇಷ್ಟು ಪುದೀನ ತಗೊಂಡಿದ್ದೇನೆ. ಇದು ನಾವೇ ಮನೆಯಲ್ಲಿ ಬೆಳೆಸ್ಕೊಂಡಿರೋದ್ರಿಂದ ತುಂಬಾ ಘಮ ಬರ್ತಾ ಇತ್ತು. ಇವಾಗ ಅದನ್ನು ನಾನು 1-2 ಸಲ ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೇನೆ. ಇವಾಗ ಇದು ವಾಶ್ ಆಗಿದೆ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ 1/4 ಲಿಂಬೆಹಣ್ಣಿನ ರಸ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಇಂಚ್ ಆಗುವಷ್ಟು ಶುಂಠಿಯನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ನಾನು ಮಾಡಿಕೊಳ್ಳುವ ರೀತಿ ಇದು ಪುದೀನ ಒಂದು ಜ್ಯೂಸನ್ನು. ಹಾಗೆ ಇದಕ್ಕೊಂದು 4 ಚಮಚ ಆಗುವಷ್ಟು ಶುಗರನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಮತ್ತು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು. ಸೊ ನೋಡಿ, ಈ ರೀತಿ ಆಗಿದೆ, ಇಷ್ಟು ನೀರಾಗಿದೆ. ಇದನ್ನು ಹಾಗೆಯೇ ನಾವು ನೀರು ಕೋಲ್ಡ್ ನೀರು ಜೊತೆ ಮಿಕ್ಸ್ ಮಾಡಿ ಕುಡಿಬೋದು, ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಮಕ್ಕಳು ಹಾಗೆ ಹಾಕಿ ಕೊಟ್ಟರೆ ಅವರಿಗೆ ಕುಡಿಲಿಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಈ ಒಂದು ಜಾರಿಗೆ ಇವಾಗ ಇದನ್ನು ಒಂದು ಇದರಲ್ಲಿಟ್ಟು ಸೋಸ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಬಂದಿದೆ. ಇದು ಸೋಸ್ಕೊಳ್ಳದೆ ಹಾಗೆ ಕುಡಿದ್ರೇ ತುಂಬ ಚೆನ್ನಾಗಿ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ನಾನು ಸ್ವಲ್ಪ ಕೋಲ್ಡ್ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಆದರೆ ನನ್ನ ಮಗಳು ಹೇಳ್ತಾ ಇದ್ಲು, ಮಮ್ಮಿ ಅದು ಕೋಲ್ಡ್ ಸಾಕಾಗಲ್ಲ, ಐಸ್ ಕ್ಯೂಬ್ ಹಾಕಿ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ನಾನು ಅದಕ್ಕೆ ಐಸ್ ಕ್ಯೂಬ್ ಕೂಡ
ಹಾಕ್ಕೊಳ್ತೀನಿ. ಇವಾಗ ಫಸ್ಟ್ ಅದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನೀರು ಮತ್ತು ಈ ನಾನು ಏನು ಪುದೀನದ್ದು ಕಡ್ದುಕೊಂಡಿದ್ದೇನೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದೆರಡು ಇದು ಮಿಕ್ಸ್ ಆಗ್ತದೆ, ಮಿಶ್ರಣ ಚೆನ್ನಾಗಾಗ್ತದೆ. ಇವಾಗ ನಾನು ಫೈನಲಾಗಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಪೀಸ್ ಆಗುವಷ್ಟು ಐಸ್ ಕ್ಯೂಬನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗೆ ದೇಹಕ್ಕೆ ಕೂಡ ತುಂಬ ತಂಪಾಗುತ್ತೆ. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ ಕುಡಿಲಿಕ್ಕೆ ಇದು. ಸೊ ಇವಾಗ ನಾನು ಬಟ್ಟೆ ವಾಶ್ ಮಾಡಲಿಕ್ಕೆ ವಾಷಿಂಗ್ ಮಿಷನ್ ಹತ್ರ ಬಂದಿದ್ದೇನೆ. ಸೊ ಬೆಳಿಗ್ಗೆ ಕರೆಂಟ್ ಹೋಗಿತ್ತು, ನಾನು ಬಟ್ಟೆ ವಾಶ್ ಮಾಡಬೇಕಂತ ಹೇಳಿ ವಾಷಿಂಗ್ ಮಿಷನಿಗೆ ವಾಷಿಂಗ್ ಪೌಡರೆಲ್ಲ ಹಾಕಿದ್ದೆ, ಅಷ್ಟೊಳಗಾಗಿ ಕರೆಂಟ್ ಹೋಯಿತು. ಇವಾಗ ಬೆಡ್ಶೀಟೆಲ್ಲ ವಾಶ್ ಮಾಡೋದಿತ್ತು, ಸೊ ಹಾಗಾಗಿ ನಾನು ಇವಾಗ ಬೆಡ್ಶೀಟನ್ನೆಲ್ಲ ನಾನು ವಾಷಿಂಗ್ ಮಿಷನಿಗೆ ಹಾಕ್ತಾ ಇದ್ದೀನಿ. ಇದು ವಾಷಿಂಗ್ ಮಿಷನಿಗೆಲ್ಲ ಬಟ್ಟೆ ಎಲ್ಲ ಹಾಕಿಬಿಟ್ಟು ಇದಾದ ನಂತರ ನಾನು ಅದನ್ನೆಲ್ಲ ಲಾಕ್ ಮಾಡಿ ಆನಂತರ ಅದು ಎಷ್ಟೆಷ್ಟು ಟೈಮಿಂಗ್ ಬೇಕಂತ ಟೈಮಿಂಗೆಲ್ಲ ಸೆಟ್ ಮಾಡ್ತಾ ಇದ್ದೇನೆ. ಇವಾಗ ಸೆಟ್ ಮಾಡಿಟ್ಟು ನಾನು ಇವಾಗ ವಾಪಸ್ಸು ಹಾಲಿಗೆ ಬಂದಿದ್ದೆ, ಯಾಕಂದರೆ ನಿನ್ನೆ ವಾಶ್ ಮಾಡಿರುವಂಥ ಬಟ್ಟೆಯೆಲ್ಲ ಒಣಗಿತ್ತು, ಅದನ್ನು ನಾನು ಹಾಗೆ ಸೋಫಾದ ಮೇಲೆ ಹಾಕಿಟ್ಟಿದ್ದೆ. ಮತ್ತು ಒಂದಿನದ್ದು ಬಿಟ್ಟರೆ ಮತ್ತೆ ಮಾರನೇ ದಿನದ್ದು ಸೇರಿ ತುಂಬ ಜಾಸ್ತಿ ಆಗುತ್ತೆ ಬಟ್ಟೆ ಮಡಚಲಿಕ್ಕೆ. ನನಗಂತೂ ಬಟ್ಟೆ ಮಡಚೋದಂದರೆ ತುಂಬಾ ಸೋಮಾರಿತನ, ಬಟ್ಟೆ ಮಡಚೋದಂದರೆ ಆಗಲ್ಲ. ಹಾಗಾಗಿ ನಾನು ಡೈಲಿ ಡೈಲಿ ಅದು ವಾಶ್ ಮಾಡಿದ್ದು ಆ ಕೂಡಲೇ ಕೂಡಲೇ ನಾನು ಮಡ್ತಾ ಇರ್ತೇನೆ. ಹಾಗೆಯೇ ನಾನು ಟಿವಿಯನ್ನು ನೋಡ್ತಾ ನೋಡ್ತಾ ಟಿವಿ ನ್ಯೂಸ್ ಕೂಡ ಹಾಕ್ಕೊಂಡಿದ್ದೆ. ಟಿವಿ ನ್ಯೂಸ್ ನನಗೆ ತುಂಬ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ, ನಾನು ಈ ಸೀರಿಯಲ್ಲು ಮತ್ತು ಈ ಮೂವಿಗಿಂತ ಜಾಸ್ತಿ ನಾನು ಟಿವಿ ನ್ಯೂಸನ್ನು ನೋಡ್ತೇನೆ. ಸೊ ಟಿವಿ ನ್ಯೂಸ್ ನೋಡ್ತಾ ನೋಡ್ತಾ ನಾನು ಬಟ್ಟೆಗಳನ್ನೆಲ್ಲ ಮಡ್ತಾ ಇದ್ದೇನೆ. ಸೊ ಬಟ್ಟೆನೆಲ್ಲ ಮಡ್ತಾನೆ ಟಿವಿ ನೋಡ್ತಾನೆ ಬಟ್ಟೆ ಮಡ್ತಾನೆ ಇದ್ದೆ. ಅದಾದ ನಂತರ ನಾನು ಅದನ್ನೆಲ್ಲ ಎತ್ತಿ ಮತ್ತೆ ಒಳಗಡೆ ಇಡಲಿಕ್ಕಿದೆ. ಹಾಗೆಯೇ ಇದ್ರ ಜೊತೆಗೆ ನನ್ನ ಈ ಲಾಗನ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲಿಗೆ ಹೊಸಬರಾಗಿರಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹಾಗೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಕೂಡ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.